ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಇವತ್ತು ಏಪ್ರಿಲ್ 14ನೇ ತಾರೀಕು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ. ಸೊ ಈ ಎರಡು ತಂಡಗಳ ಹಿಸ್ಟ್ರಿಯನ್ನು ನೋಡೋದಾದರೆ ಒಟ್ಟು 18 ಬಾರಿ ಮುಖಾಮುಖಿಯಾಗಿದ್ದಾರೆ. ಅದರಲ್ಲಿ 10 ಬಾರಿ ಸನ್ರೈಸರ್ಸ್ ಹೈದರಾಬಾದ್ ಅವರು ಗೆದ್ದಿದ್ರೆ RCB ತಂಡದವರು ಗೆದ್ದಿರೋದು ಕೇವಲ 7 ಬಾರಿ, ಒಂದು ಬಾರಿ ನೋ ರಿಸಲ್ಟ್ ಆಗಿದೆ. ಸೊ ಇವತ್ತು ನಡೆಯೋ ಪಂದ್ಯಕ್ಕೆ RCB ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳೋಣ. ಇನ್ನು ಕಳೆದ ಆವೃತ್ತಿಯನ್ನು ಗಮನಿಸೋದಾದರೆ RCB ತಂಡದವರು ಪ್ಲೇಆಫಿಂದ ಹೊರಗಡೆ ಬರೋದಕ್ಕೆ ಕಾರಣ ಸನ್ರೈಸರ್ಸ್ ಹೈದರಾಬಾದ್ ಅವರು. ಈ ಸಲ ಚೆನ್ನಾಗಿ ಆಡಿ ಹೈದರಾಬಾದ್ ವಿರುದ್ಧ ಸೇಟ್ ತೀರಿಸ್ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಇನ್ನು ಲಾಸ್ಟ್ ಮ್ಯಾಚು ಮುಂಬೈ ಇಂಡಿಯನ್ಸ್ ಮೇಲೆ ನಾವು RCB ತಂಡದವರಿಗೆ ಆಡಿದಾಗ ಕೊಂಚ ಮಟ್ಟಿಗೆ ಸಮಾಧಾನ ಆಗಿತ್ತು. ಏನಕ್ಕಪ್ಪ ಅಂತಂದರೆ ಅದಕ್ಕೆ ಮೂಲ ಕಾರಣ ಆಗಿತ್ತು RCB ತಂಡದವರ ಡೆತ್ ಬೌಲಿಂಗು. ಸಾಕಷ್ಟು ಇಯರ್ಗಳಿಂದ RCB ತಂಡದವರಿಗೆ ಸಮಸ್ಯೆ ಅಂತ ಇದ್ದಿದ್ದೆ ನಿಜವಾಗಲೂ ಡೆತ್ ಬೌಲಿಂಗು. ಭಾಳಷ್ಟು ಬಾರಿ ಗೆಲ್ಲೋ ಪಂದ್ಯಗಳನ್ನು ಈ ಡೆತ್ ಬೌಲಿಂಗ್ ಸಮಸ್ಯೆಯಿಂದಾಗಿ ಕೈಬಿಟ್ಟಿದ್ದಾರೆ. ಈ ಸಲ ಸ್ವಲ್ಪ ಸಮಾಧಾನ ಆಗಿದೆ. ಏನಕ್ಕಪ್ಪ ಅಂತಂದರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಒಂದು ಹಂತದಲ್ಲಿ ಮುಂಬೈ ಇಂಡಿಯನ್ಸ್ ಅವರು 15 ಓವರ್ಗಳಲ್ಲಿ 128 ರನ್ಗಳನ್ನು ಗಳಿಸಿದ್ರು, ಕಳ್ಕೊಂಡಿದ್ದು ಕೇವಲ 3 ವಿಕೆಟ್ ಮಾತ್ರ. ನೆಕ್ಸ್ಟು 5 ಓವರಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗನ್ನು ಮಾಡ್ತಾರೆ, ಹತ್ತತ್ರ 190ವರೆಗೆ ರನ್ನನ್ನು ಗಳಿಸ್ಬೋದು ಅಂತ ಎಲ್ಲರೂ ಲೆಕ್ಕಾಚಾರ ಹಾಕೊಂಡಿದ್ರು. ನಿಜವಾಗ್ಲೂ RCB ತಂಡದ ಬೌಲರ್ಗಳು ಅದನ್ನು ಉಲ್ಟಾ ಮಾಡಿಬಿಟ್ರು. ಲಾಸ್ಟು 5 ಓವರ್ಗಳಲ್ಲಿ ಅವರು ಕೊಟ್ಟಿದ್ದು ಕೇವಲ 31 ರನ್ನು ಅಷ್ಟೇ ಅಲ್ಲದೆ ತೆಗೆದುಕೊಂಡಿದ್ದು ಬರಾಬರಿ 6 ವಿಕೆಟ್ಗಳು. ನಿಜವಾಗ್ಲೂ ಡೆತ್ ಬೌಲಿಂಗು ಅದ್ಭುತವಾಗಿ ಮಾಡಿದ್ದಾರೆ. ಈ ಒಂದು ಪರ್ಫಾರ್ಮೆನ್ಸ್ನ ಈ ಒಂದು ಪಂದ್ಯದಲ್ಲೂ ಸಹ ಮುಂದುವರಿಸಬೇಕು ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಸೊ ನಿಜಕ್ಕೂ ಭಾಳಷ್ಟು ಲಾಸ್ಟ್ 13 ಸೀಸನಿಂದ ಪ್ರಾಬ್ಲಮ್ ಆಗಿತ್ತು. ಸೊ ಲಾಸ್ಟ್ ಸೀಸನಿಂದ ಸ್ವಲ್ಪ ಅಬ್ಸರ್ವ್ ಮಾಡೋದಾದರೆ RCB ತಂಡದ ಡೆತ್ ಬೌಲಿಂಗು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಸೊ ಈ ಸಲ ತಂಡದಲ್ಲಿ ಕೈಲಿ ಜೈಮಿನ್ಸನ್ ಇದ್ದಾರೆ, ಹರ್ಷಲ್ ಪಟೇಲ್ ಇದ್ದಾರೆ, ಅದರಲ್ಲೂ ಮೊಹಮ್ಮದ್ ಸಿರಾಜ್ ಇದ್ದಾರೆ. ಸೊ ಮೊಹಮ್ಮದ್ ಸಿರಾಜ್ ಅವರು ಅಷ್ಟೇ, ಪವರ್ ಪ್ಲೇಲೂ ಸಹ ಅತ್ಯುತ್ತಮವಾಗಿ ಬೌಲಿಂಗ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಡೆತ್ ಓವರಲ್ಲೂ ಸಹ ಅತ್ಯುತ್ತಮವಾಗಿ ಬೌಲಿಂಗ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಗಿದ್ದು ಅವರ ಇಂಟರ್ನ್ಯಾಷನಲ್ ಡೆಬ್ಯೂಟು. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ಆಡಿದ ಮೇಲೆ ನಿಜಕ್ಕೂ ಅವರಿಗೆ ಕಾನ್ಫಿಡೆನ್ಸು ಜಾಸ್ತಿ ಆಗಿದೆ. ಇದೇ ಒಂದು ಕಾನ್ಫಿಡೆನ್ಸ್ನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಲಿ ಅಂತ ನಾವು ಬೇಡ್ಕೊಳ್ಳೋಣ ಸ್ನೇಹಿತರೆ. ಅದೇ ರೀತಿ ಸೊ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿರೋದು ಅಂತ ಹೇಳಿದ್ರೆ ಚಹಲ್ ಅವರ ಬೌಲಿಂಗ್ ಪರ್ಫಾರ್ಮೆನ್ಸು. ನಿಜವಾಗ್ಲೂ ಚಹಲ್ ಅವರು ಅದ್ಭುತವಾದ ಬೌಲರ್, ಬಟ್ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಕನ್ಸಿಸ್ಟೆನ್ಸಿ ಅನ್ನೋದು ಇಲ್ಲ. ಸೊ ಚಹಲ್ ಅವರು ಸ್ವಲ್ಪ ಚೆನ್ನಾಗಿ ಬೌಲಿಂಗ್ನ ಮಾಡಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಆಗಿ ಬೌಲಿಂಗ್ ಮಾಡಿದ್ರೆ ನಿಜವಾಗ್ಲೂ RCB ತಂಡದ ಬೌಲಿಂಗ್ ಅತ್ಯುತ್ತಮವಾಗಿ ಇರುತ್ತೆ. ಇನ್ನು ಹರ್ಷಲ್ ಪಟೇಲ್ ಅವರು ಕಳೆದ ಮ್ಯಾಚಿನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಬಟ್ ಹರ್ಷಲ್ ಪಟೇಲ್ ಅವರು ಏನು ಪ್ರೂವ್ ಮಾಡಬೇಕಪ್ಪ ಅಂತಂದರೆ ಆ ಒಂದು ಸ್ಪೆಲ್ ಆಗಿದ್ದು ಆಕಸ್ಮಿಕ ಅಲ್ಲ ಅಂತ. ನಿಜ ಸ್ನೇಹಿತರೆ, ಕೆಲವರೆಲ್ಲ ಹೇಳ್ಬೋದು ಸೊ ಹರ್ಷಲ್ ಪಟೇಲ್ ಅವರು ಇಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ಬಟ್ ಎಲ್ಲ ಒಂದು ಮ್ಯಾಚಲ್ಲಿ ಮಾಡ್ತಾರೆ, ಎಲ್ಲ ಮ್ಯಾಚಲ್ಲೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬೋದು. ಇದನ್ನು ಹರ್ಷಲ್ ಪಟೇಲ್ ಅವರು ಪ್ರೂವ್ ಮಾಡಬೇಕು. ಸೊ ಟೋಟಲಾಗಿ ಹೇಳಬೇಕು ಅಂತಂದರೆ RCB ತಂಡದ ಡೆತ್ ಬೌಲಿಂಗು ನಿಜಕ್ಕೂ ಸ್ವಲ್ಪ ಸಮಾಧಾನಕರವಾಗಿದೆ. ಪ್ರೀವಿಯಸ್ ಸೀಸನ್ಗಳನ್ನ ನಾವು ಕಂಪೇರ್ ಮಾಡ್ತು ಅಂತಂದರೆ ಈ ಸಲ ಸ್ವಲ್ಪ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ಅದೇ ಪರ್ಫಾರ್ಮೆನ್ಸನ್ನು ಮುಂದುವರಿಸಲಿ ಅಷ್ಟೇ. ಇನ್ನು ಇವತ್ತಿನ ಪಂದ್ಯದಲ್ಲಿ ದೇವದತ್ತ ಪಡಿಕ್ಕಲ್ ಅವರು ಸಹ ಆಡೋದು 100% ಪಕ್ಕ ಆಗಿದೆ. ಸೊ ಹಾಗಾಗಿ ಬ್ಯಾಟಿಂಗ್ ವಿಭಾಗದಲ್ಲೂ ಸ್ವಲ್ಪ ಮಟ್ಟಿಗೆ ಬಲಿಷ್ಠವಾಗಿದೆ, ಬೌಲಿಂಗ್ ವಿಭಾಗದಲ್ಲೂ ಸಹ ಬಲಿಷ್ಠವಾಗಿದೆ. ಟೋಟಲಾಗಿ ಇವತ್ತಿನ ಪಂದ್ಯನ ಚೆನ್ನಾಗಿ ಆಡಿ ಲಾಸ್ಟ್ ಸೀಸನಲ್ಲಿ ಪ್ಲೇಆಫ್ಗೆ ಸೋತಿರೋ ಸೇಡನ್ನು RCB ತಂಡದವರು ತೀರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಕ್ರಿಕೆಟ್ ಕನ್ನಡ ಚಾನೆಲ್ನ ನೋಡ್ತಾ ಇರಿ.